ನಮಸ್ಕಾರ ಗೆಳೆಯರೇ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ದಿನನಿತ್ಯದ ಜೀವನದ ಬಗ್ಗೆ ಪ್ರತಿದಿನ ಹೊಸದಾದಂಥ ಒಂದು ಮಾಹಿತಿಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡನ್ನು ಮರಿಬೇಡಿ ನಮಸ್ಕಾರ ಗೆಳೆಯರೆ ಅಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಮನುಷ್ಯನ ಜೀವನದಲ್ಲಿ ಒಳ್ಳೆ ಟೈಮ್ ಹಾಗೂ ಕೆಟ್ಟ ಟೈಮ್ ಅನ್ನೋದು ಬಂದೇ ಬರುತ್ತೆ ನಿಮಗೆ ಇವತ್ತು ಒಳ್ಳೆ ಟೈಮ್ ಇದೆ ಅಂದರೆ ನಾಳೆನೂ ನಿಮಗೆ ಒಳ್ಳೆ ಟೈಮ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗೆಯೇ ಇವತ್ತು ನಿಮಗೆ ಕೆಟ್ಟ ಟೈಮ್ ಇದೆ ಅಂದರೆ ನಾಳೆನೂ ನಿಮಗೆ ಕೆಟ್ಟ ಟೈಮೇ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ನಿಮಗೆ ಯಾವಾಗ ಬೇಕಾದ್ರೂ ಈ ಒಂದು ಒಳ್ಳೆ ಟೈಮ್ ಅನ್ನೋದು ಬರ್ಬೋದು ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಂದರೆ ಮನುಷ್ಯರಿಗೆ ವಿಶೇಷವಾಗಿ ನಿಮಗೆ ಏನಾದರೂ ಒಂದು ಒಳ್ಳೆ ಟೈಮ್ ಬರ್ತಾ ಇದೆ ಅಂದರೆ ನಿಮಗೆ ಯಾವೆಲ್ಲ ಒಂದು ಸಂಕೇತಗಳು ನಿಮಗೆ ಸಿಗುತ್ತೆ ದೇವರಿಂದ ಹಾಗೆ ಸಾಕಷ್ಟು ವಿಷಯಗಳು ಇದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆಯರಲ್ಲಿ ಮೊದಲನೇದಾಗಿ ನೀವು ನೀವು ಸಾಕಷ್ಟು ಅಬ್ಸರ್ವ್ ಮಾಡಿರ್ಬೋದು ಕೆಲವೊಂದು ಸತಿ ನಮಗೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಎದ್ದಾಗ ನಮಗೇನೋ ಒಂಥರ ಒಂದು ಪಾಸಿಟಿವಿಟಿ ಇರುತ್ತೆ ಏನೋ ಒಂದು ಈ ಒಂದು ದಿನ ಏನೋ ಚೆನ್ನಾಗಾಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಮತ್ತು ನೀವು ಹೋಗಿ ಕನ್ನಡಿಯಲ್ಲಿ ಮುಖ ನೋಡಿದಾಗ ನಿಮಗೆ ನಿಮ್ಮ ಮುಖದಲ್ಲೂ ಕೂಡ ಏನೋ ಒಂದು ಶೈನ್ ಇರೋ ಥರ ನಿಮಗೆ ಕಾಣಿಸುತ್ತೆ ಇಂಥ ಒಂದು ಸಮಯದಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಈ ಒಂದು ದಿನದಲ್ಲಿ ನಿಮಗೆ ಏನೋ ಒಂದು ಒಳ್ಳೆಯ ಒಂದು ಕಾರ್ಯ ಆಗಲಿ ಅಥವಾ ಏನಾದರೂ ಒಂದು ಒಳ್ಳೆಯ ಸುದ್ದಿ ಬರೋವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಇದನ್ನು ನೀವು ಒಂದು ಸಂಕೇತ ಅಂತಲೇ ಅನ್ಕೊಬೋದು ನಿಮಗೆ ಒಳ್ಳೆ ಟೈಮ್ ಬರೋ ಸಂಕೇತ ಆಗಿರ್ಬೋದು ಅಥವಾ ಏನಾದರೂ ಒಂದು ಒಳ್ಳೆಯದಾಗುವಂಥ ಒಂದು ಸಂಕೇತ ಅಂತಲೇ ಹೇಳ್ಬೋದು ಗೆಳೆಯರೆ ಎರಡನೇ ವಿಷಯ ಹೇಳೋಕ್ಕಿಂತ ಮುಂಚೆ ನೀವು ಶಿವನ ಭಕ್ತರಾಗಿದ್ದರೆ ಹಾಗೂ ಶಿವನ ಕೃಪೆಗೆ ನೀವು ಪಾತ್ರ ಆಗಬೇಕು ಅಂದರೆ ಓಂ ನಮ್ಮ ಶಿವಾಯ ಅಂತ ನಮಗೆ ಕಮ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ ನೀವು ಮರಿಬೇಡಿ ಇನ್ನು ಎರಡನೇದಾಗಿ ನಿಮ್ಗೆ ಏನಾದರೂ ಒಂದು ಯಾರಾದರೂ ರಿಲೇಟಿವ್ಸ್ ನಿಮ್ಮ ಮನೆಗೆ ಬಂದಿದ್ದಾರೆ ಹಾಗೆ ನಿಮಗೆ ಏನು ರೀಸನ್ ಇಲ್ದೇನೆ ಒಂದು ದುಡ್ಡು ಕೊಡ್ತಾ ಇದ್ದಾರೆ ನಿಮಗೋಸ್ಕರ ಏನಾದರೂ ಖರ್ಚು ಮಾಡಿಕೊಳ್ಳಿ ಅಂತ ಏನಾದರೂ ಕೊಡ್ತಾಯಿದ್ದಾರೆ ಅಂದರೆ ಇದು ಕೂಡ ನಿಮಗೆ ಭಾಳ ಒಂದು ಒಳ್ಳೆಯ ಸಂಕೇತ ಅಂತಲೇ ಹೇಳ್ಬೋದು ಇದರಿಂದ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂದರೆ ನಿಮ್ಗೆ ಏನಾದರೂ ಒಂದು ಒಳ್ಳೆಯದಾಗುವಂಥ ಒಂದು ಸಾಧ್ಯತೆಗಳು ಇದರಿಂದ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರನೇದಾಗಿ ನೀವು ಯಾವುದಾದ್ರು ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಅಥವಾ ಏನಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ನೀವೇನಾದ್ರು ಹೋಗ್ತಿದ್ರೆ ಆ ಹೊರಗಡೆ ಅಂದರೆ ಈ ಒಂದು ಸಮಯದಲ್ಲಿ ನಿಮ್ಗೆ ಏನಾದ್ರು ಒಂದು ನೀರು ತುಂಬಿದಂಥ ಒಂದು ಬಿಂದಿಗೆ ನಿಮಗೆ ಕಾಣಿಸ್ತು ನಿಮ್ಮ ಕಣ್ಣಿಗೆ ಅಥವಾ ಒಂದು ಹಾಲು ತುಂಬಿದಂಥ ಒಂದು ಪಾತ್ರೆ ಕಾಣಿಸ್ತು ಅಂದರೆ ಇದೆರಡೂ ನಿಮಗೆ ಸಾಕಷ್ಟು ಒಂದು ಶು ಶುಭ ಸಂಕೇತ ಅಂತಲೇ ಹೇಳ್ಬೋದು ನೀವು ಹೋದಂಥ ಕೆಲಸಗಳು ನಿಮಗೆ ಚೆನ್ನಾಗಾಗುತ್ತೆ ಹಾಗೆ ನಿಮಗೆ ಸಾಕಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಇದರಿಂದ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮ್ಮ ಮನೆ ಹತ್ರ ನಿಮಗೆ ಏನಾದರೂ ಒಂದು ಈ ಒಂದು ಬೆಕ್ಕುಗಳು ಮರಿ ಇಟ್ಟು ಅಂದರೆ ಇದು ಕೂಡ ನಿಮಗೆ ಒಳ್ಳೆಯ ಒಂದು ಸಂಕೇತ ಹಾಗೆ ನಿಮಗೆ ಆಕಸ್ಮಿಕ ಧನ ಲಾಭ ಆಗುವಂಥ ಒಂದು ಸಂಕೇತ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮ್ಗೆ ಏನಾದರೂ ಒಂದು ಕೆಟ್ಟದಾಗುವಂಥ ಒಂದು ಅಂದರೆ ಮುಂದೆ ನಿಮ್ಗೆ ಏನಾದರೂ ಒಂದು ಕೆಟ್ಟದಾಗುತ್ತೆ ಅಂತ ಇದ್ದರೆ ನಿಮಗೆ ದೇವರು ನಿಮಗೆ ಯಾವ ರೀತಿಯಾದಂಥ ಒಂದು ಸಂಕೇತ ಇದೆ ಅಂತ ನಾನು ಇವಾಗ ನಿಮಗೆ ತಿಳಿಸ್ತೀನಿ ಇದರಲ್ಲಿ ಮೊದಲನೇದಾಗಿ ನಿಮಗೆ ಕೆಟ್ಟ ಕನಸು ಬೀಳ್ತದೆ ಇದೆ ಅಂದರೆ ಅದು ನಾರ್ಮಲ್ ಆಗಿರುತ್ತೆ ನಿಮಗೆ ಪದೇ ಪದೇ ಅಂದರೆ ನಿಮಗೆ ದಿನ ನಿಮಗೆ ಕೆಟ್ಟ ಕನಸು ಬೀಳ್ತಾ ಇದೆ ಅಂದರೆ ಇದು ನಿಮ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಬರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಿಮ್ಮ ಮನೆಯ ಸದಸ್ಯರಿಗೆ ಇದು ವಿಶೇಷವಾಗಿ ಏನಾದ್ರು ಒಂದು ತೊಂದರೆಗಳಾಗುವಂಥ ಒಂದು ಸಂಕೇತ ಅಂತಲೇ ಹೇಳ್ಬೋದು ಇದಕ್ಕೇನು ಮಾಡಬೇಕು ಅಂದರೆ ನೀವು ಮಲ್ಗಕ್ಕಿಂತ ಮುಂಚೆ ರಾತ್ರಿ ಮಲ್ಗಕ್ಕಿಂತ ಮುಂಚೆ ನೀವು ಆಂಜನೇಯನ ಒಂದು ಹನುಮಾನ್ ಚಾಲೀಸನ್ನು ನೀವು ಬೇಕಾದ್ರೆ ಓದ್ಬೋದು ಅಥವಾ ನಿಮಗೆ ಶಿವನ ಅಂದರೆ ಓಂ ನಮ್ಮ ಶಿವಯ ಅಂತೇನಿದೆ ಇದನ್ನು ನೀವು ಬೇಕಾದ್ರೆ ನೀವು ಹೇಳ್ಬೋದು ಅದು ದೇವರ ಒಂದು ನಾಮಸ್ಮರಣೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ನಿಮಗೆ ಕೆಟ್ಟು ಕನಸುಗಳು ಅನ್ನೋದು ನಿಮ್ಮ ನಿಮಗೆ ಬೀಳೋದಿಲ್ಲ ಇನ್ನು ಎರಡನೇದಾಗಿ ನಿಮಗೆ ಈ ಒಂದು ಎರಡು ಎಡ್ಗಣ್ಣು ಏನಿದೆ ಅದು ಒಡ್ಕೊಳ್ತಾ ಇದೆ ಅಂದರೆ ನಿಮಗೆ ಕೆಲವೊಬ್ಬರು ಗೊತ್ತಿರುತ್ತೆ ಇದು ಎಡ್ಗಣ್ಣು ಒಡ್ಕೊಳ್ತಾ ಅಂದರೆ ಇದು ಕೂಡ ನಿಮಗೆ ಒಂದು ಕೆಟ್ಟ ಸಂಕೇತ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದ್ರು ಒಂದು ಕೆಟ್ಟದಾಗುತ್ತೆ ಅನ್ನೋ ಒಂದು ಸಂಕೇತನ ಇದು ಇದೆ ಅಂತಲೇ ಹೇಳ್ಬೋದು ಈ ರೀತಿ ಆದಾಗ ನೀವೇನು ಮಾಡಬೇಕು ಅಂದರೆ ನೀವು ದೇವರನ್ನ ನೆನೆಸ್ಕೊಬೇಕಾಗತ್ತೆ ನಿಮಗೆ ಯಾವುದಾರೊಂದು ಆದಷ್ಟು ನಿಮ್ಗೆ ಏನಾದ್ರು ಒಂದು ಕೈಲಾದರೆ ಒಂದು ದೇವಸ್ಥಾನಕ್ಕೆ ಹೋಗಿ ಆ ಥರ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಏನೇ ಒಂದು ಕೆಟ್ಟದಾಗದೇ ಇರಲಿ ಅಂತ ಈ ರೀತಿ ಮಾಡಿದ್ರೆ ನಿಮಗೆ ಒಂದು ಕೆಟ್ಟದಾಗುವಂಥ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ ಇನ್ನು ಮೂರನೇದಾಗಿ ನೀವು ಕನಸಿನಲ್ಲಿ ನೀವು ಯಾರಾದರೂ ಒಬ್ಬರು ಆಳ್ತಾರೆ ಇರೋದನ್ನ ನೋಡಿದ್ರೆ ಇದು ಕೂಡ ಒಂದು ಸಾಕಷ್ಟೊಂದು ಕೆಟ್ಟ ಸಂಕೇತ ಅಂತ ಹೇಳಲಾಗುತ್ತೆ ನಿಮಗೆ ಇದರಿಂದ ಸಾಕಷ್ಟು ಒಂದು ತೊಂದರೆ ಆಗುತ್ತೆ ನೀವೇನು ಮಾಡಬೇಕು ಅಂದರೆ ಇದನ್ನು ಯಾರಿಗೂ ಹೇಳಬಾರ್ದು ಅಷ್ಟೇ ನೀವು ಇನ್ನೊಬ್ರಿಗೆ ಹೇಳಿದರೆ ಮಾತ್ರ ಇದರಿಂದ ನಿಮಗೆ ಕೆಟ್ಟದಾಗುತ್ತೆ ಅಂತ ಹೇಳಲಾಗುತ್ತೆ ನೀವೇನಾದರೂ ಈ ಒಂದು ವಿಷಯನ ಯಾರಾದ್ರೂ ಹೇಳಿಲ್ಲ ಅಂದರೆ ನಿಮಗೆ ಏನೋ ಒಂದು ಇದರಿಂದ ಕೆಟ್ಟ ಪ್ರಭಾವ ಅನ್ನೋದು ಆಗೋದಿಲ್ಲ ಇನ್ನು ನಾಲ್ಕನೇದಾಗಿ ನಿಮಗೆ ನಿಮ್ಮ ಮನೆ ಹತ್ರ ಯಾವುದಾದ್ರು ಒಂದು ಬೆಕ್ಕು ಬಂದು ಯಾವತ್ತೂ ನೀವು ನೋಡಿರಲ್ಲ ಅಂಥ ಒಂದು ಬೆಕ್ಕು ವಿಶೇಷವಾಗಿ ಕಪ್ಪು ಫುಲ್ಲು ಕಪ್ಪು ಬಣ್ಣ ಇರುತ್ತಲ್ಲ ಇಂಥ ಬೆಕ್ಕು ಬಂದು ಏನಾದರೂ ಒಂದು ಗುರಸಿದೆ ನಿಮ್ಮನ್ನ ಅಂದರೆ ಕಂಟಿನ್ಯೂಸ್ ಆಗಿ ನಿಮ್ಮನ್ನ ನೋಡ್ತಿದೆ ಹಾಗೆ ಏನಾದರೂ ಒಂದು ಗುರ್ರನ್ನ ಅದು ಎಲ್ಲ ಮಾಡ್ತಿದೆ ಅಂದರೆ ಇದು ನಿಮಗೆ ಕೆಟ್ಟ ಸಮಯ ಬರ್ತಿದೆ ಅನ್ನೋ ಒಂದು ಸಂಕೇತ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಏನಾದರೂ ಒಂದು ಒಂದು ಸಂದೇಶವನ್ನು ಇದು ನೀಡ್ತದೆ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಏನು ಎಫೆಕ್ಟ್ ಆಗಬಾರ್ದು ಅನ್ನೋ ಆಗಿದ್ರೆ ಆ ಒಂದು ಬೆಕ್ಕನ್ನು ನೀವು ನೋಡೋದನ್ನು ಕಮ್ಮಿ ಮಾಡಿ ಕಮ್ಮಿ ಮಾಡಿಬಿಟ್ಟು ನೀವು ಅದನ್ನು ಬೇಗ ನೀವು ಅಲ್ಲಿಂದ ಓಡಿಸಿ ನೀವು ಥರ ಇರೋದರಿಂದ ನೀವು ಓಡಿಸ್ ಓಡಿಸ್ಬಿಟ್ಟು ಶಿವನಿಗೆ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮಗೆ ಏನೂ ಆಗಬಾರ್ದು ಕೆಟ್ಟದ್ದು ಅಂತ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ಇದರಿಂದ ಒಂದು ಏನೋ ಒಂದು ಕೆಟ್ಟ ಪ್ರಭಾವ ಅನ್ನೋದು ಆಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹೇಳ್ದಂಗೆ ನೀವು ಹೇಳ್ದೆಲ್ಲ ನಾನು ಓಂ ನಮ್ಮ ಶಿವಯ ಅಂತ ನೀವು ಕಮೆಂಟ್ ಮಾಡಿ ಅಂತ ತಿಳಿಸಿದ್ದೆ ಅದನ್ನು ನೀವು ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಯಾವ ಚಾರ ಬಗ್ಗೆ ವಿಡಿಯೋ ಮಾಡ್ಬೋದು ಅಂತ ನಿಮಗೆ ಏನಾದರೂ ಒಂದು ಐಡಿಯಾ ಇದ್ದರೆ ಅದ್ರ ಬಗ್ಗೆ ಬೇಕಾದ್ರೆ ನೀವು ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು دنهوډا